ಕಾವೇರಿ ನೀರು ಕನ್ನಡಿಗರ ಸ್ವತ್ತು. ಆದರೆ ರಾಜ್ಯ ಸರ್ಕಾರ ತನ್ನ ರಾಜಕೀಯಕ್ಕೋಸ್ಕರ ಕಾವೇರಿ ನೀರನ್ನ ತಮಿಳುನಾಡಿಗೆ ಹರಿಸುತ್ತಿದೆ ಎಂದು ಆರೋಪಿಸಿ ರೈತಪರ ಸಂಘಟನೆಗಳು, ಕನ್ನಡ ಪರ ಸಂಘಟನೆಗಳು ಕೊರಟಗೆರೆ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಿಂದ ತಾಲೂಕು ಕಚೇರಿಯವರಿಗೆ ಕಾಲ್ನಡಿಗೆಯ ಮುಖಾಂತರ ಪ್ರತಿಭಟನೆ ನಡೆಸಿ ಪ್ರಧಾನಿಯವರಿಗೆ ತಹಶೀಲ್ದಾರ್ ಮುಖಾಂತರ ಮನವಿ ಪತ್ರ ಸಲ್ಲಿಸಿದರು. ಕೊರಟಗೆರೆಯಲ್ಲಿ ಕರ್ನಾಟಕ ರಣಧೀರರ ವೇದಿಕೆ, ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣ, ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಮತ್ತು ಕನ್ನಡ ರಕ್ಷಣಾ ವೇದಿಕೆ ಅಪ್ಪು ಸೇನೆ ದರ್ಶನ್ ಅಭಿಮಾನಿ ಬಳಗ ಕರ್ನಾಟಕ ಬಂದ್ ಹಿನ್ನೆಲೆಯಲ್ಲಿ ಬೈಕ್ ರ್ಯಾಲಿ ನಡೆಸಿದರು. ಈ ಬಂದ್ಗೆ ಅಂಗಡಿ ಮಾಲೀಕರು, ವರ್ತಕರು, ಸಂಘ ಸಂಸ್ಥೆಗಳು ಬೆಂಬಲ ಸೂಚಿಸಿ ಹೋರಾಟದಲ್ಲಿ ಪಾಲ್ಗೊಂಡು ಸಕ್ಸಸ್ ಮಾಡಿದರು. ಕರ್ನಾಟಕ ರಣಧೀರರ ವೇದಿಕೆ ತಾಲೂಕು ಅಧ್ಯಕ್ಷ ಮಂಜುಸ್ವಾಮಿ ಎಂಎನ್ ಮಾತನಾಡಿ, ಕಾವೇರಿ ನದಿ ನೀರಿನ ವಿಚಾರವಾಗಿ ಶತಶತಮಾನಗಳಿಂದಲೂ ಹೋರಾಟ ನಡೆಯುತ್ತಲೇ ಇದೆ. ಕನ್ನಡ ನಾಡಿನ ತಲಕಾವೇರಿಯಲ್ಲಿ ಉಗಮಿಸಿ ಒಟ್ಟು 13 ಜಿಲ್ಲೆಗೆ ಪ್ರತ್ಯೇಕವಾಗಿ ಪರೋಕ್ಷವಾಗಿ ರೈತರ ಹಾಗೂ ಸಾರ್ವಜನಿಕರ ಜೀವನಾಡಿಯಾಗಿರುವ ಕಾವೇರಿ ತಮಿಳುನಾಡಿನ ಸರ್ಕಾರ ತಮಿಳುನಾಡಿಗೆ ಅತಿ ಹೆಚ್ಚು ನೀರು ಬಿಡುವಂತೆ ಒತ್ತಡ ಮಾಡಿ ಕಾವೇರಿ ನೀರು ನಿರ್ವಹಣಾ ಸಮಿತಿಯಿಂದ ನಮ್ಮ ನಾಡಿಗೆ ಅನ್ಯಾಯವಾಗುವಂತೆ ಆದೇಶ ಹೊರಡಿಸಿಕೊಂಡು ನಾಡಿನ ರೈತಾಪಿ ವರ್ಗಕ್ಕೆ ಪ್ರತಿ ಬಾರಿಯೂ ಅನ್ಯಾಯವನ್ನೇ ಮಾಡಿಕೊಂಡು ಬರುತ್ತಿದೆ ಎಂದು ಆರೋಪ ಮಾಡಿದರು. ಕರ್ನಾಟಕ ರಾಜ್ಯ ರೈತ ಸಂಘದ ತಾಲೂಕು ಅಧ್ಯಕ್ಷ ಸಿದ್ದರಾಜು ಮಾತನಾಡಿ, ನಾಡಿನ ಅತಿ ಹೆಚ್ಚು ಜನಸಂಖ್ಯೆಯುಳ್ಳ ಬೆಂಗಳೂರಲ್ಲೇ ಕುಡಿಯಲು ನೀರಿಲ್ಲ. ಮುಂದಿನ ಲೋಕಸಭಾ ಚುನಾವಣಾ ಗಿಮಿಕ್ನಿಂದ ತಮಿಳುನಾಡಿಗೆ ರಾಜ್ಯ ಸರ್ಕಾರ ನೀರು ಬಿಡುತ್ತಿದೆ ಎಂದು ಆರೋಪ ಮಾಡಿದರು. ವರದಿ ಮಂಜುಸ್ವಾಮಿ, ಎಂಎನ್, ಕೊರಟಗೆರೆ. ಇವತ್ತಿನ ಕಾಂಗ್ರೆಸ್ ಸರ್ಕಾರದವರು ನಾವು ನೀರು ಬಿಡಕ್ಕಾಗೋದಿಲ್ಲ ಅಂತ ಹೇಳ್ತಾರೆ. ಇದು ಯಾವ ನ್ಯಾಯ? ನೀರು ಬಿಟ್ಟುಬಿಟ್ಟು ಇವತ್ತು KRS ಡ್ಯಾಮ್ನಲ್ಲಿ ಇವತ್ತು 9 TMC ನೀರು, ಏನು ರಿಸರ್ವ್ ವಾಟರ್ ಇರಬೇಕು ಅಷ್ಟು ನೀರು ನಮ್ಗೆ ಇವತ್ತು ರಿಸರ್ವ್ ವಾಟರ್ ಆಗಿರಬೇಕು. ನಮ್ಗೇನು ಇವತ್ತು 20 TMC ನೀರೈತೆ, ಬೆಂಗಳೂರಿಗೆ 10 TMC ನೀರು ಬೇಕು. ಎಲ್ಲಿರುತ್ತೆ ತಮಿಳ್ನಾಡಿಗೆ ನೀರು ಬಿಟ್ಟರೆ? ಇವ್ರಿಗೇನಾದರೂ ಮಾನ ಮರ್ಯಾದೆ ಇದೆಯಾ? ಬಿಡ್ತಾವ್ರೆ, ಇಲ್ಲಿ ಕತೆ ಹೇಳ್ತಾವ್ರೆ ನಮಗೆ. DK ಶಿವಕುಮಾರ್ ಹೇಳ್ತಾರೆ, ನಾವು ಒಂದು ಹನಿ ನೀರು ಬಿಡೋದಿಲ್ಲ ನಮ್ಮ ಸರ್ಕಾರ ಬಂದರೆ ಅಂತ ಹೇಳಿದ್ರು. ಈಗ ಅವರು ನೀರು ಬಿಟ್ಬಿಟ್ಟು ಇವಾಗ ಅವ್ರೇನು, ನಾವು ನ್ಯಾಯಾಧೀಶರನ್ನ, ಪ್ರಾಧಿಕಾರ ಇವ್ರನ್ನ, ಜಲಸಂಪನ್ಮೂಲ ಇಲಾಖೆ ಅಧಿಕಾರಿಗಳನ್ನ ನಾವು ಕತೆ ಕೇಳೋಕ್ಕೆ ನಾವು ಇದಾಗಿದ್ದೀವ. ಅವ್ರು ಹೇಳ್ತಾರೆ ನಾವು ಇವತ್ತೇನು ಇಡೀ ರಾಜ್ಯ ಬಂದ್ ಮಾಡ್ತಾ ಇದೆ ಅಂದರೆ ಬೆಂಗಳೂರಿಗೆ ಕುಡಿಯೋಕ್ಕೆ ನೀರಿಲ್ಲ ಅಂದರೆ ತಮಿಳುನಾಡಿಗೆ ಮೂರು ಬೆಳೆ ಬೆಳೆಯೋಕ್ಕೆ ನೀರು ಬಿಡ್ತಾವ್ರೆ. ಇದು ಚುನಾವಣೆ ಗಿಮಿಕ್. ಇದು ಮುಂದಿನ ಲೋಕಸಭಾ ಎಲೆಕ್ಷನ್ಗೆ ಮುಂದಿಟ್ಕೊಂಡು ಇವರು ತಮಿಳುನಾಡಿಗೆ ನೀರು ಬಿಡ್ತಾವ್ರೆ. ಅಲ್ಲಿ ನಮಗೇನಾದರೂ ಒಂದು 5-6 ಸೀಟ್ ಬರ್ತಾವೇನೋ ಅಂತೇಳಿ. ಇದು ನಾಚಿಕೆ ಗೇಡಿನ ಸಂಗತಿ ಜನಸಂಪನ್ಮೂಲ ಸಚಿವರೇ. ಇದೇ ರೀತಿ ನೀವು ಮುಂದುವರೆಸಿದ್ದೆ ಆದರೆ ನೋಡಿ, ಈಗ ಬೆಂಗಳೂರಲ್ಲಿ ಬೆಂಗಳೂರು ಬಂದ್ ಮಾಡಿದ್ರು ನಮ್ಮ ಎಲ್ಲ ಕನ್ನಡ ಪರ ಸಂಘಟನೆ ರೈತ ಸಂಘ ಬಾಯಲ್ಲಿ ಮಣ್ಣು ಹಾಕ್ಕೊಂಡ್ರು. ನೀವು ನಮ್ಮ ಜನಗಳಿಗೆ ನೀವು ಬಾಯಿ ಮಣ್ಣು ಹಾಕ್ತಾ ಇದ್ದೀರಾ, ಸಗಣಿ ಬಗಡ ಹಾಕ್ಕೊಂಡ್ರು, ನಮ್ಮೇಲೆ ಸಗಣಿ ಸುರಿತಾ ಇದ್ದೀರಾ, ನೀವು ನಮ್ಮನಿಗೆ ಅನ್ಯಾಯ ಮಾಡ್ತಾ ಇದ್ದೀರಾ. ಆದರೂ ಇವರಿಗೆ ಮಾನ ಮರ್ಯಾದೆ ಇಲ್ಲ, ನೀರು ಬಿಡ್ತಾವ್ರೆ. ನಾವು ಸುಪ್ರೀಂ ಕೋರ್ಟ್ ಆದೇಶ ಐತೆ, ನಮಗೆ ಕಾವೇರಿ ಪ್ರಾಧಿಕಾರ ನಿಗಮ ನಮಗೆ ಆದೇಶ ಮಾಡಿದೆ ಅಂತೇಳಿ. ನಮಸ್ತೆ, ಕೊರಟಗೆರೆಯಿಂದ ಮಂಜುಸ್ವಾಮಿ ಅಂತ ಹೇಳ್ಬಿಟ್ಟು ಕರ್ನಾಟಕ ರಣಧೀರರ ವೇದಿಕೆ ತಾಲೂಕು ಅಧ್ಯಕ್ಷ ಮಾತಾಡ್ತಾ ಇರೋದು. ಏನಪ್ಪ ಅಂತಂದ್ರೆ, ರಾಜ್ಯದ ಕನ್ನಡ ಪರ ಸಂಘಟನೆಗಳು, ದಲಿತ ಪರ ಸಂಘಟನೆಗಳು, ರೈತ ಪರ ಸಂಘಟನೆಗಳು, ಕಾರ್ಮಿಕ ಪರ ಸಂಘಟನೆಗಳು, ಕನ್ನಡ ಪರ ಸಂಘಟನೆಗಳು ನಿರಂತರವಾಗಿ ದಶಮಾನಗಳಿಂದಲೂ ಸಮೇತ ಕಾವೇರಿ ನೀರಿಗಾಗಿ, ಮಹದಾಯಿ ನೀರಿಗಾಗಿ ಹೋರಾಟ ಮಾಡಿಕೊಂಡೇ ಬರ್ತಾ ಇದೀವಿ ನಾವು. ಏನಂತಂದ್ರೆ, ನಮಗೆ ಕುಡಿಯಕ್ ನೀರಿಲ್ಲ, ಬರಗಾಲ ಪೀಡಿತ ಪ್ರದೇಶವಾಗೈತೆ. ಇಡೀ ರಾಜ್ಯ ಮಳೆ ಇಲ್ದಲೇನೆ ರೈತರು ಇವತ್ತು ನೀರಿಲ್ಲದೆ ಸಾಯ್ತಾ ಇದ್ದಾರೆ. ಅಂತ ಟೈಮಲ್ಲಿ ಇವರು ಮಾನ್ಯ ಏನು ಸಿದ್ದರಾಮಯ್ಯನವರ ಸರ್ಕಾರ ತಮಿಳುನಾಡಿಗೆ ನೀರು ಬಿಟ್ಟು ನಮ್ಮ ರೈತರನ್ನ, ನಮ್ಮ ನಾಡಿನ ರೈತರಿಗೆ ಮೋಸ ಮಾಡಿ ನಮ್ಮ ನಾಡಿನ ರೈತರಿಗೆ ಬಾಯಿಗೆ ಮಣ್ಣಾಕಂತ ಕೆಲಸನ ಈ ಒಂದು ಸರ್ಕಾರ ಮಾಡ್ತಾ ಇದೆ. ಇದು ತಕ್ಷಣ ನಿಲ್ಲಬೇಕು. ಈ ನಾನು ಹೇಳಕ್ ಇಷ್ಟಪಡ್ತೀನಿ ಅಂತಂದ್ರೆ, ಕಾವೇರಿ ನಿಗಮ ಏನಿದೆ ಆ ನಿಗಮದ ಮೇಲೆ ಸೂಕ್ತವಾದ ಕ್ರಮ ತಗೊಂಡು ಮಾನ್ಯ ನರೇಂದ್ರ ಮೋದಿ ಅವರ ನೇತೃತ್ವದ ಕೇಂದ್ರ ಸರ್ಕಾರ ಮಧ್ಯಪ್ರವೇಶ ಮಾಡಿ ಒಂದು ಏನು ಕಾವೇರಿ ನೀರಿನ ನಿಗಮ ಮಂಡಳಿ ಮೇಲೆ, ಅಧಿಕಾರಿಗಳ ಮೇಲೆ ಶಿಸ್ತು ಕ್ರಮ ತಗೊಂಡು ಅವರ ಒಂದು ಹೊಸದಾಗಿ ಪರಿಶೀಲನೆ ಮಾಡಿ ನೀರಿನ ಮಟ್ಟ, ಒಳಹರಿವು ಮತ್ತೆ ಹೊರಹರಿವು ಏನಿದೆ ಅದನ್ನ ಪರಿಶೀಲನೆ ಮಾಡಿ ನಮಗೆ, ನಮ್ಮ ನಾಡಿನ ರೈತರಿಗೆ, ನಮ್ಮ ಕನ್ನಡಿಗರಿಗೆ ನ್ಯಾಯ ಕೊಡಿಸೋಕ್ಕೆ ವ್ಯವಸ್ಥೆ ಮಾಡಬೇಕು ಅಂತ ಹೇಳ್ಬಿಟ್ಟು ನಮ್ಮ ಕರ್ನಾಟಕ ರಣಧೀರರ ವೇದಿಕೆ ಆಗ್ರಹಿಸ್ತಾ ಇದೆ ಈ ಸಂದರ್ಭದಲ್ಲಿ.